ನಮಸ್ಕಾರ ವೀಕ್ಷಕರೇ, ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಅರವಿಂದ್. ವೈಯಕ್ತಿಕ ಸಮಸ್ಯೆಗಳು, ಲೈಂಗಿಕ ಸಮಸ್ಯೆಗಳು, ಸಂತಾನೋತ್ಪತ್ತಿಯ ಸಮಸ್ಯೆಗಳು, ಹೀಗೆ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ಪ್ರವೇಶ ಉಚಿತ, ಪರಿಹಾರ ಖಚಿತ. ಸುಮಾರು 1 ಗಂಟೆಗಳ ಕಾಲ ಖ್ಯಾತ ಲೈಂಗಿಕ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ನಮ್ಮ ಜೊತೆ ಇರ್ತಾರೆ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ, ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೆಯೇ ಇದರ ಜೊತೆಗೆ ನೀವು ಒಂದು ವೇಳೆ ಮಾತನಾಡೋದಕ್ಕೆ ಮುಜುಗರ ಪಟ್ಕೊಂಡಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಆವಾಗಾವಾಗ ನಮ್ಮ ವಿಳಾಸವನ್ನು ಕೊಡ್ತಾ ಇರ್ತೀವಿ. ಆ ವಿಳಾಸಕ್ಕೆ ಪತ್ರವನ್ನು ಬರೀಬೋದು, ಪತ್ರದ ಮುಖೇನ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಬನ್ನಿ ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಪದ್ಮಿನಿ ಕ್ಲಿನಿಕ್. ಸೊ ಈಗಾಗಲೇ ಹೇಳಿದ ಹಾಗೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಪದ್ಮಿನಿ ಪ್ರಸಾದ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೇ, ಲಾಸ್ಟ್ ವೀಕ್ ನಾವೇನು ಒಂದು ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಕೊಟ್ವಿ, ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು, ಸಾಕಷ್ಟು ಪತ್ರಗಳು ಬಂದಿವೆ. ಸೊ ಪತ್ರಕ್ಕೆ ಉತ್ತರವನ್ನು ಕೊಡಲೇಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿ ಕೆಲವರು ಪತ್ರವನ್ನು ಬರೆದಿದ್ದಾರೆ. ಹಾಗೆಯೇ ಈ ಪತ್ರಗಳೆಲ್ಲವನ್ನು ಕೂಡ ನಾವೀಗ ಓದ್ತಾ ಕೂತ್ಕೊಂಡ್ರೆ ಸರಿಸುಮಾರು 1 ಗಂಟೆ ಸಾಕಾಗೋದಿಲ್ವನ. ಹಾಗಾಗಿ ಅವ್ರಿಗೆ ಕೂಡ ನಾವು ನಿರಾಸೆ ಮಾಡೋದು ಬೇಡ. ಖಂಡಿತ ನಮ್ಮ ಮುಂದಿನ ಸಂಚಿಕೆ ಏನಿದೆ, ಆ ಮುಂದಿನ ಸಂಚಿಕೆಯಲ್ಲಿ ಸಾಧ್ಯವಾದಷ್ಟು ಪತ್ರಗಳಿಗೆ ಮೀಸಲಾಗಿರ್ತಕ್ಕಂಥ ಸಮಯವನ್ನು ಮೀಸಲಾಗಿಡೋಣ. ಸಾಧ್ಯವಾದಷ್ಟು ಪತ್ರಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ. ಹಾಗಾಗಿ ಕೂಡ ಇವತ್ತು ಕೆಲವರೆಲ್ಲ ಕಾಯ್ತಾ ಇದ್ದಾರೆ, ಪತ್ರದಿಂದಲೇ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸೊ ಮೊದಲನೇದಾಗಿ ನಮ್ಮ ವಿಳಾಸವನ್ನು ನಾವು ಕೊಟ್ಟ ನಂತರ ನಮಗೆ ಬಂದಂತಹ ಮೊಟ್ಟ ಮೊದಲ ಪತ್ರ ಇದು. ಪತ್ರ ಬಂದಿರತಕ್ಕಂಥದ್ದು ಮೈಸೂರಿನಿಂದ. ಈ ಪತ್ರವನ್ನು ಬರೆದಿರ್ತಕ್ಕಂಥವ್ರು 61 ವರ್ಷದ ಇವರು ಗಂಡಸು. ಇವರು ಹಾಕಿರ್ತಕ್ಕಂಥ ಕೆಲವು ವಿಚಾರಗಳು ಹೀಗಿದೆ. ಇವರಿಗೆ 5 ವರ್ಷದಿಂದ ಡಯಾಬಿಟಿಸ್ ಇದೆ ಅಂತ ಹೇಳ್ತಾರೆ. ಇವರು ಏನು ಹೇಳ್ಕೊತಾರೆ, ನನಗೆ ಲೈಂಗಿಕ ಕ್ರಿಯೆ ಸಂಪೂರ್ಣ ಸ್ಥಗಿತವಾಗಿದೆ, ಸುಹಾಗ್ರ ಅಂತಕ್ಕಂಥ ಒಂದು ಮಾತ್ರೆಯನ್ನು ತಗೊಳ್ತಕ್ಕಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದನ್ನು ತೊಗೊಂಡ್ರೆ 2 ನಿಮಿಷಗಳ ಸಂಭೋಗ ನನಗೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ 60 ವರ್ಷ ದಾಟದವರಿಗೆ ಲೈಂಗಿಕ ಕ್ರಿಯೆ ಸಾಧ್ಯನೇ ಇಲ್ವಾ? ಡಯಾಬಿಟಿಸ್ ಇರುವವರು ಸಂಪೂರ್ಣ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದಕ್ಕೆ ಸಾಧ್ಯನೇ ಇಲ್ವಾ? ನನಗೆ ಮತ್ತಷ್ಟು ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದಕ್ಕೆ ಆಸಕ್ತಿ ಇದೆ, ನಾನು ಇದಕ್ಕೆ ಏನು ಮಾಡಬೇಕು ಅನ್ನೋ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಇದು ಬಹಳಷ್ಟು ಜನರ ಪ್ರಶ್ನೆ ಅಂತ. ಈ ಒಂದು ಪ್ರಶ್ನೆನಲ್ಲಿ ಈಗ ನಿಮಗೆ ಇತ್ತೀಚೆಗೆ ಬಂದಿರೋ ಅಂಕಿಅಂಶಗಳ ಪ್ರಕಾರ ನೀವು ನೋಡಿದಂಗೆ ನಮ್ಮದು ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ ಅಂತ ಹೇಳಿ, ಪ್ರತಿ 5 ಜನರಿಗೊಬ್ಬರು ಡಯಾಬಿಟಿಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಇಷ್ಟೊಂದು ಹೆಚ್ಚುತ್ತಾ ಇದೆ. ಈ ಡಯಾಬಿಟಿಸ್ ಆಗೋದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇತರೆ ಅದರ ದೇಹದ ತೊಂದರೆಗಳು, ಆ ತೊಂದರೆಗಳಲ್ಲಿ ಇದು ಲೈಂಗಿಕ ಸಮಸ್ಯೆಗಳು ಒಂದು. ಬಹಳಷ್ಟು ಜನಕ್ಕೆ ಈ ಶೇಕಡ 50% ಜನರಲ್ಲಾದರೂ ಈ ಡಯಾಬಿಟಿಸಿಂದ ಬಳಲ್ತಾ ಇರೋರಲ್ಲಿ ಈ ನಿಮ್ರ ದೌರ್ಬಲ್ಯ ಮತ್ತು ಶೀಘ್ರಸ್ಖಲನದ ತೊಂದರೆ ಬಹಳ ಸಾಮಾನ್ಯ. ಯಾಕಂದರೆ ಈ ಡಯಾಬಿಟಿಸಲ್ಲಿರೋರಲ್ಲಿ ಬೇರೆ ದೇಹದ ಅಂಗಾಂಗಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ರಕ್ತನಾಳಗಳಲ್ಲಿ ಅಥವಾ ನರಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಹಾಗೆ ಜನನಾಂಗದ ರಕ್ತನಾಳಗಳಲ್ಲಿ ಕೂಡ ಬದಲಾವಣೆಗಳಾಗುತ್ತೆ. ಹಾಗಾಗಿ ಏನಾಗುತ್ತೆ, ಸರಿಯಾಗಿ ರಕ್ತ ಪೂರೈಕೆ ಆಗದೆ ಇರೋದ್ರಿಂದ ನಿಮ್ರ ದೌರ್ಬಲ್ಯಕ್ಕೆ ಕಾರಣ ಆಗುತ್ತೆ. ಮತ್ತೆ ಕೆಲವು ನರಗಳ ಮೇಲಿನ ಪ್ರಭಾವ ಮತ್ತೆ ರಕ್ತನಾಳದ ಪ್ರಭಾವದಿಂದ ಇವರಿಗೆ ಶೀಘ್ರಸ್ಖಲನದ ತೊಂದರೆನೂ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಶೀಘ್ರಸ್ಖಲನಕ್ಕಾಗಿರ್ಬೋದು ಅಥವಾ ನಿಮ್ರ ದೌರ್ಬಲ್ಯಕ್ಕಾಗಿರ್ಬೋದು ಒಳ್ಳೆಯ ಔಷಧಿಗಳೆಲ್ಲ ಇರೋದ್ರಿಂದ ಖಂಡಿತವಾಗಿ ಈಗ ಅವರು ಸಕ್ಕರೆ ಕಾಯಿಲೆಯನ್ನು ಶುಗರ್ನ ಕಂಟ್ರೋಲ್ ಮಾಡಕ್ಕೆ ಹೇಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾರೋ ಇದು ಒಂದು ಸಮಸ್ಯೆ, ಇದಕ್ಕೂ ಪರಿಹಾರ ಅಂತ ಖಂಡಿತ ತಗೋಬಹುದು. ಈಗ 60 ವರ್ಷ ಆಗಿದೆ, ನಾ ಇನ್ನು ಲೈಂಗಿಕ ಕ್ರಿಯೆ ಎಲ್ಲ ಮುಗ್ದೇ ಹೋಯ್ತಾ ನಂದು ಅನ್ನೋ ಥರ ಇವ್ರಿಗೆ ಭಾವನೆ ಬನ್ನಿ, ಆ ರೀತಿ ಏನು ಖಂಡಿತ ಇಲ್ಲ. ಅವ್ರು ಬದುಕಿರೋ ತನಕನೂ 90 ವರ್ಷ ಇರಲಿ 100 ವರ್ಷ ಇರಲಿ ಲೈಂಗಿಕ ಕ್ರಿಯೆನ ಸಂಪರ್ಕನ ಎಷ್ಟ್ರ ಮಟ್ಟಿಗೆ ಅವರ ದೇಹದ ಇತಿಮಿತಿನಲ್ಲಿ ಮಾಡಕ್ಕೆ ಸಾಧ್ಯನೋ ಖಂಡಿತವಾಗ್ಲೂ ಮುಂದುವರಿಸ್ಬೋದು. ಈಗ ಒಂದು ವಯಸ್ಸಿನ ನಂತರ ಇನ್ನೂ ಕೆಲವರಲ್ಲಿ ಏನಾಗುತ್ತೆ, ಇವರಲ್ಲಿ ಕೆಲವು ಸಲ ಈ ಟೆಸ್ಟೋಸ್ಟಿರೋನ್ನ ಪ್ರಮಾಣ ಅಥವಾ ಥೈರಾಯ್ಡ್ನ ಕೊರತೆ, ಈ ರೀತಿ ಇತರೆ ಒಂದು ಹಾರ್ಮೋನಿನ ಸಂಬಂಧಗಳ ತೊಂದರೆ ಕೂಡ ಇರುತ್ತೆ. ಅದನ್ನೆಲ್ಲ ಪರೀಕ್ಷೆ ಮಾಡಿ ಯಾವ ಕಾರಣದಿಂದ ಆಗಿದೆ ಅಂತ ಚಿಕಿತ್ಸೆ ಕೊಟ್ಟಾಗ ಖಂಡಿತವಾಗ್ಲೂ ಅವ್ರಿಗೂ ಲೈಂಗಿಕ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬಹುದು. ಮತ್ತೊಂದು ಇದೇ ರೀತಿ ಡಯಾಬಿಟಿಸ್ ಮತ್ತು ಬಿ ಪಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರಶ್ನೆಯ ಸ್ವರೂಪ, ಸಮಸ್ಯೆಯ ಸ್ವರೂಪ ಬೇರೆ ರೀತಿ ಇದೆ. ಇವರ ಹೆಸರು ನಾಗರಾಜ್ ಅಂತಂದ್ಬಿಟ್ಟು, ರಾಮನಗರ ಜಿಲ್ಲೆಯಿಂದ ಬರೆದಿರ್ತಕ್ಕಂಥದ್ದು. ಇವರಿಗೆ 44 ವರ್ಷ, ಇವ್ರ ಹೆಂಡತಿಗೆ 35 ವರ್ಷ, ಇಬ್ಬರು ಮಕ್ಕಳಿದಾರಂತೆ. ಇವ್ರಿಗೆ ಡಯಾಬಿಟಿಸ್ ಮತ್ತು ಬಿ ಪಿ ಕಳೆದ 5 ವರ್ಷದಿಂದನೂ ಇದೆಯಂತೆ. ಇವ್ರಿಗೆ 1.5 ತಿಂಗಳಿಗೊಮ್ಮೆ ನನಗೆ ಉದ್ರೇಕವಾಗುತ್ತೆ, ಆದರೆ ಶೀಘ್ರಸ್ಖಲನ ಆಗುತ್ತೆ. ಈಗ ಸಮಸ್ಯೆ ಏನಂತಂದರೆ ನನ್ನ ಹೆಂಡತಿಗೆ ನನ್ನ ಬಗ್ಗೆ ಈಗ ತುಂಬ ಅನುಮಾನ ಶುರುವಾಗಿದೆ.
ನಾನು ಬೇರೊಬ್ಬರ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ದಿನ ಜಗಳ ರಂಪಾಟ ಮಾಡ್ತಾ ಇದ್ದಾರೆ. ನನಗೆ ಜೀವನವೇ ಸಾಕಾಗಿದೆ, ಆತ್ಮಹತ್ಯೆಯ ಯೋಚನೆಯನ್ನು ಕೂಡ ಮಾಡಿದ್ದೀನಿ, ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಹೇಳ್ತಾರೆ. ಮತ್ತು ವಾರಕ್ಕೊಮ್ಮೆ ಮದ್ಯಪಾನ, ತಂಬಾಕು ಜಗಿಯುವ ಚಟವಿದೆ ಅಂತ ಹೇಳ್ತಾರೆ. ಅದು ಎಲ್ಲದು ಈಗ ಡಯಾಬಿಟಿಸ್ ಇದೆ, ತಂಬಾಕು ಮತ್ತು ಮದ್ಯಪಾನ ಎಲ್ಲ ಥರ ಇವೆಲ್ಲನೂ ಕೂಡ ಲೈಂಗಿಕ ಸಮಸ್ಯೆಗಳನ್ನು ಮಾಡೋದಕ್ಕೆ ಬಹಳ ಒಂದು ದೊಡ್ಡ ಅಂಶಗಳು ಅಂತ ಹೇಳ್ಬೋದು. ಅವರು ಶುಗರ್ನ ಪೂರ್ತಿ ಕಂಟ್ರೋಲಲ್ಲಿ ಇಟ್ಕೋಬೇಕು, ತಂಬಾಕನ್ನು ಪೂರ್ತಿ ಬಿಟ್ಬಿಡಬೇಕು, ಮದ್ಯಪಾನ ಪೂರ್ತಿ ಬಿಡಬೇಕು. ಆಗ ಏನಾಗುತ್ತೆ, ಅವರ ದೇಹದ ಕ್ರಿಯೆಗಳು ಸುಗಮವಾಗಿ ಲೈಂಗಿಕ ಸಮಸ್ಯೆಯೂ ಸ್ವಲ್ಪ ಕಡಿಮೆ ಆಗುತ್ತೆ. ಅವ್ರು ಬಹುಶಃ ಇದೊಂದು ಬೇಜಾರು ದುಃಖಕ್ಕೋಸ್ಕರನೇ ಅವರು ಮದ್ಯಪಾನ ಮಾಡೋದು ಇದನ್ನೆಲ್ಲ ಕೂಡ ಪ್ರಾರಂಭ ಮಾಡ್ಕೊಂಡಿರ್ಬೋದು. ಇದು ಹಲವು ಗಂಡಸರಲ್ಲಿ ಏನಾಗುತ್ತೆ, ಈ ರೀತಿ ಒಂದು ಲೈಂಗಿಕ ಸಮಸ್ಯೆ ಬಂದಾಗ ಅವರ ಹೆಂಡತಿಗೆ ಅದು ಅರ್ಥ ಆಗಿರೋಲ್ಲ, ಯಾತಕ್ಕೋಸ್ಕರ ಇದೆ, ಅವರು ಏನು ಮಾಡ್ತಾರೆ ಇದನ್ನು ಅದರಿಂದ ದೂರನೇ ಉಳಿಯೋದಕ್ಕೋಸ್ಕರ ಇರೋ ಥರ ಮಾಡ್ಕೊಳ್ತಾರೆ. ಈ ಸಮಸ್ಯೆ ಇರೋದ್ರಿಂದ ಎಲ್ಲಿ ಹೆಂಡತಿ ಬೇಜಾರು ಮಾಡ್ಕೊಳ್ತಾಳೆ ಅಥವಾ ಎಲ್ಲಿ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತೀವಿ, ಎಲ್ಲಿ ತಾನು ನಿಷ್ಫಲತೆ ಬರುತ್ತಲ್ಲ ನನಗೆ, ಅದರಿಂದ ನಾನು ಅದಕ್ಕೆ ಅದನ್ನು ತೊಡಗಿಸ್ಕೊಳ್ಳೋದೇ ಬೇಡ ಅನ್ನೋ ಥರ ಅದರಿಂದ ದೂರ ಉಳಿತಾರೆ. ಆವಾಗ ಈ ಥರ ತಪ್ಪರ್ಥಗಳಿಗೆ ಅವರೆಲ್ಲ ಹೊರಗಡೆ ಹೋಗಿರಬೇಕು, ಅದಕ್ಕೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಥವಾ ನನ್ನನ್ನು ಕಂಡ್ರಾಗಲ್ಲ ಇವ್ರಿಗೆ, ಇನ್ಯಾತ್ರನೋ ಸಂಬಂಧ ಇರ್ಬೋದು, ಅದಕ್ಕೆ ನನ್ನ ಯಜಮಾನರು ಹೀಗೆ ಮಾಡ್ತಿದ್ದಾರೆ ಅನ್ನೋ ಥರ ಹೆಂಡತಿಗೆ ತಪ್ಪರ್ಥ ಬರೋದು. ಆದರೆ ಅದನ್ನು ಮುಕ್ತವಾಗಿ ಚರ್ಚೆ ಮಾಡಿ ಈ ಥರ ನನಗೆ ತೊಂದರೆ ಆಗ್ತಾ ಇದೆ ಅಥವಾ ನಾವು ಅವರಿಬ್ಬರೂ ಬಂದು ಒಂದ್ಸಲ ಲೈಂಗಿಕ ತಜ್ಞರ ಹತ್ರ ಬಂದು ಅದಕ್ಕೆ ಪರಿಹಾರ ತಗೊಂಡು ಮತ್ತು ಯಾವ ರೀತಿ ಅವರ ಒಂದು ಸುಖ ಸಂತೋಷನ ಸರಿಪಡಿಸ್ಕೊಳ್ಬೋದು ಅಂತ ಖಂಡಿತ ಅವ್ರು ಮಾಡ್ಕೋಬೋದು. ಬಟ್ ಎಲ್ಲದಕ್ಕಿಂತ ಮುಂಚೆ ಅವರು ತಂಬಾಕು ಸೇವನೆ ಬಿಡಬೇಕು ಮತ್ತು ಮದ್ಯಪಾನನ ಬಿಡಬೇಕು. ಅಂದರೆ ಇದು ಅಷ್ಟೊಂದು ಎಫೆಕ್ಟ್ ಆಗುತ್ತೆ, ಹೌದು, ಲೈಂಗಿಕ ನಿವೃ ದೌರ್ಬಲ್ಯಕ್ಕೆ ಇದಕ್ಕೆಲ್ಲ ಬಹಳಷ್ಟು ತೊಂದರೆ ಕೊಡುತ್ತೆ ಅದರಿಂದ ಮಾಡೋದು. ಡಾಕ್ಟರ್, ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಬೆಂಗಳೂರಿನಿಂದ ರಮೇಶ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ರಮೇಶ್ ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಹೇಳಿ ಮೇಡಮ್. ನಾನು ಲೈಂಗಿಕ ಕ್ರಿಯೆ ಆದ್ಮೇಲೆ ಈ ಅಂಗಾಲುಗಳು ಉರಿ ಬರುತ್ತೆ ಮೇಡಮ್, ಏನಕ್ಕೆ ಮೇಡಮ್? ಸಖತ್ ಬಾಡಿ ಎಲ್ಲ ಹೀಟ್ ಆದಂಗಾಗತ್ತೆ. ಸೊ ಎಷ್ಟು ದಿನಕ್ಕೋಸ್ಕರ ಲೈಂಗಿಕತೆ ಮಾಡಿದ್ರೆ ಒಳ್ಳೇದು? ಅದು ಅಂಗಾಲ್ ಬಾರಿ ಉರಿ ಬರುತ್ತೆ ಮೇಡಮ್, ಅದು ಕೇಳ್ಬೇಕು. ಎಷ್ಟು ವಯಸ್ಸು ನಿಮ್ಗೆ? ನನಗೀಗ 31 ಮೇಡಮ್. ಇನ್ನು ಚಿಕ್ಕ ವಯಸ್ಸು ಇದೆ. ಬೇರೆ ಏನಾದರೂ ಶುಗರ್ ಬಿ ಪಿ ಆ ಥರ ಏನಾದರೂ ಇದೆಯಾ? ಏನಿಲ್ಲ ಮೇಡಮ್. ಓಕೆ. ಅಂದರೆ ಇದು ಇತರೆ ಕಾರಣ ಏನಾದರೂ ಇದೆಯಾ ಅಂತ, ಏನಾದರೂ ವೈಟಮಿನ್ ಕೊರತೆ ಏನಾದರೂ ಆಗಿದೆಯಾ ಅಥವಾ ರಕ್ತಹೀನತೆ ಇದೆ? ಒಂದ್ಸಲ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸಾಮಾನ್ಯವಾಗಿ ಲೈಂಗಿಕ ಸಂಪರ್ಕಕ್ಕೂ ಮತ್ತು ಕಾಲು ಉರಿ ಬರೋದಕ್ಕೂ ಏನು ಸಂಬಂಧ ಇಲ್ಲ, ಆ ಥರ ನೇರ ಸಂಬಂಧ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಎಲ್ಲ ದೇಹದ ಸ್ನಾಯುಗಳು ಮಸಲ್ಸ್ ಎಲ್ಲ ಆ ಸಮಯದಲ್ಲಿ ಅದನ್ನು ಅದರ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮೈಯೆಲ್ಲ ಬಿಗಿಯಾಗೋ ಸಂದರ್ಭ ಮತ್ತು ರಿಲ್ಯಾಕ್ಸ್ ಆಗುವಂಥ ಸಂದರ್ಭ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೈಕಾಲಿನಲ್ಲಿ ನೋವು ಅಥವಾ ಈ ಥರ ಸ್ವಲ್ಪ ಹೊತ್ತಿದ್ದು ತನಗೆ ತಾನೇ ಹೊರಟೋಗುತ್ತದು ಸ್ವಲ್ಪ ನೀವು ರೆಸ್ಟ್ ತಗೊಂಡಾಗ. ಆದರೆ ಆದರೂ ಕೂಡ ಇನ್ನೂ ಹಾಗೇನೆ ಇದೆ ಅಥವಾ ನಿಮಗೆ ಪದೇ ಪದೇ ಇದು ತೊಂದರೆಯಾಗಿ ಕಾಣಿಸ್ತಾ ಇದೆ ಅಂದರೆ ಒಂದ್ಸಲ ವೈದ್ಯರ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಳ್ಬೋದು. ಮತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಎಷ್ಟು ದಿವಸ ಮಾಡಿದರೆ ಅದು ಒಳ್ಳೆಯದು ಅಥವಾ ಎಷ್ಟು ದಿವಸ ಮಾಡಿದರೆ ಕೆಟ್ಟದ್ದು ಅಂತ. ಈ ಒಳ್ಳೆಯದು ಕೆಟ್ಟದ್ದು ಅಂತ ಏನೂ ಇಲ್ಲ. ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಸಾಧ್ಯತೆಗಳಿದೆ, ಅನುಕೂಲಗಳಿದೆ ಅಥವಾ ನಿಮ್ಮ ಏಕಾಂತತೆ ಅಥವಾ ನಿಮ್ಮ ಪತ್ನಿಗೆ ಎಷ್ಟರ ಮಟ್ಟಿಗೆ ಅದರೊಳಗೆ ಆಸಕ್ತಿ ಇದೆ, ಅವ್ರಿಗೆ ತೊಂದರೆಯಾಗದ ರೀತಿಯಲ್ಲಿ ಎಷ್ಟು ಸಲ ಇಷ್ಟೇ ಸಲ ಅಷ್ಟೇ ಸಲ ಅಂತ ಆ ಥರ ಏನು ರೂಲ್ಸ್ ಇಲ್ಲ ಅದರೊಳಗೆ. ಅದಕ್ಕೂ ದೈಹಿಕ ತೊಂದರೆಗೂ ಯಾವುದೇ ರೀತಿ ಅವರ ಇತಿಮಿತಿನಲ್ಲ ಅವರು ಎಷ್ಟು ಸಲ ಮಾಡ್ತಾರೆ ಅಥವಾ ಎಷ್ಟು ದಿವಸಕ್ಕೊಮ್ಮೆ ಮಾಡ್ತಾರೆ ಅಂತ ಅದರಿಂದ ದಂಪತಿಗಳಿಗೆ ಬಿಟ್ಟ ವಿಚಾರ, ಅದು ಅವ್ರಿಗೆ ಬಿಟ್ಟು ವಿಚಾರ. ಓಕೆ. ಮೈಸೂರಿನಿಂದ ಯೋಗೀಶ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಯೋಗೀಶ್ ಹೇಳಿ, ನಿಮ್ಮ ಸಮಸ್ಯೆ ಏನು ಹೇಳಿ? ಹಲೋ ಹೇಳಿ ಯೋಗೀಶ್, ಹೇಳಿ. ಹಾಂ ಮೇಡಮ್, ಏನು ನಮಗೆ ಪ್ರಾಬ್ಲಮ್? ಈ ಅಂದರೆ ನಮಗೆ ಮಾತ್ರ ಮಣ್ಗಿರ್ತೀವಲ್ಲ, ಇದೋ ಒಂಥರ ಕನ್ಸ್ ಬರ್ತಿ ಏನೋ ಇದಾಗುತ್ತೆ. ಬಟ್ ಇವರೇನೆಲ್ಲ ಏನೋ ಒಂದು 3-4 days ಒಂದ್ಸಲ ಇವರೇನು ಹೊರಗಡೆ ಬಂದ್ಬಿಡ್ತದೆ. ಓಕೆ. ಎಷ್ಟು ವಯಸ್ಸು ನಿಮಗೆ? ಈಗ 26. ಮದುವೆ ಆಗಿದೆಯಾ? ಸ್ವಪ್ನಸ್ಖಲನದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಇದು ನಿಮ್ಮ ದೇಹದಲ್ಲಿ ಆಗ್ತಿರೋಂಥ ಬಹಳ ಸಹಜವಾದ ಕ್ರಿಯೆ. ಅದಕ್ಕೆ ನೀವು ಆ ಥರ ಇದೆಲ್ಲ ಆಗ್ತಾ ಇರೋದ್ರಿಂದ ನೀವು ಸರಿಯಾಗಿದ್ದೀರಾ, ನಾರ್ಮಲ್ ಆಗಿದ್ದೀರಾ ಅಂತ ಅರ್ಥ. ಅದೆಲ್ಲ ಆಗ್ಲಿಲ್ಲ ಅಂದ್ರೇನೆ ತೊಂದರೆ ಇದೆ ಅಂತ ಅರ್ಥ. ಹೌದು, ಅದು ಯಾಕೆಂದ್ರೆ ಈಗ ಈ ವಯಸ್ಸಿನಲ್ಲಿ ಸ್ವಲ್ಪ ಲೈಂಗಿಕ ಭಾವನೆಗಳು ಇದ್ರ ಬಗ್ಗೆ ಎಲ್ಲ ನಿಮ್ಮ ಮನಸ್ಸಿನಲ್ಲಿ ಅವೆಲ್ಲ ಮೂಡ್ತಾ ಇರತ್ತೆ. ಯಾರು ಹುಡುಗಿನ ನೆನೆಸ್ಕೊಂಡ್ರೆ ಅಥವಾ ಸಿನಿಮಾ ಕತೆ ಕಾದಂಬರಿ ಓದಿದ್ರೆ ಇದೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ರೆ ಒಂದು ಲೈಂಗಿಕವಾಗಿ ಉದ್ರೇಕ ಆಗತ್ತೆ, ನಿದ್ದೆನಲ್ಲಿ ಸ್ಖಲನ ಆಗತ್ತೆ. ಇದು ಯಾವುದೇ ಒಂದು ತೊಂದರೆ ಅಂತ ಏನೂ ಇಲ್ಲ, ಖಂಡಿತವಾಗ್ಲೂ ಅದೆಲ್ಲ ನಾರ್ಮಲ್, ಅದಕ್ಕೇನು ಹೆದರ್ಕೋಬೇಕು, ಪ್ರಕೃತಿ ಸಹಜವಾದ ಕ್ರಿಯೆ ಇದು ಅಂತ. ಓಕೆ. ಇನ್ನು ಹಾವೇರಿಯಿಂದ ಮುರುಳಿ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಮುರುಳಿ ಹೇಳಿ, ನಿಮ್ಮ ಸಮಸ್ಯೆ ಏನಿದೆ? ಹಲೋ ಮುರುಳಿ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ ಸರ್. ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ.
ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ. ಮೇಡಮ್ ನಮಗೆ ಮದುವೆ ಆಗಿ 5 ವರ್ಷ ಆಯ್ತು ಮೇಡಮ್. ಇನ್ನು ಮಕ್ಕಳಾಗಿಲ್ಲ. ನಮ್ದು ಮ್ಯಾರೇಜ್ ಲೈಫ್ ಚೆನ್ನಾಗೇ ಇದೆ. ಆಮೇಲೆ ನಮ್ಮ ವೈಫ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಮೇಡಮ್. ಏನ್ ಪ್ರಾಬ್ಲಮ್ ಇದೆ? ಅವ್ರಿಗೆ ಎಸಿ ಪ್ರಾಬ್ಲಮ್ ಉಂಟು ಮೇಡಮ್. ಮುಟ್ಟಿನ ತೊಂದರೆ ಇದೆಯಾ? ಹಾ ಓಕೆ ಮೇಡಮ್. ಓಕೆ, ಈಗ ವೈದ್ಯರತ್ರ ಎಲ್ಲ ತೋರಿಸಿದೀರಾ ನೀವು ಒಂದ್ಸಲ ಅವ್ರಿಗೆ? ಹಾ ಓಕೆ ಮೇಡಮ್, ವೈದ್ಯರ ಹತ್ರ ಚೆಕಪ್ ಮಾಡಿಸಿದೀವಿ ಮೇಡಮ್. ಹಾ, ಏನ್ ತೊಂದರೆ ಇದೆ ಅಂತ ಹೇಳಿದಾರ ಮಕ್ಕಳಾಗದೆ ಇರಕ್ಕೆ? ಅವರು ಅಂಡಾಣು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಮೇಡಮ್. ಹಾ, ಅದೇ ಪಾಲಿಸಿಸ್ಟಿಕ್ ಓವರೀಸ್ ಆ ಥರ ಏನಾದರೂ ತೊಂದರೆ ಇದ್ದಿರ್ಬೋದು. ನೀವು ಉಳಿದಿದ್ದು ಎಲ್ಲ ರೀತಿಯಲ್ಲಿ ಸರಿಯಾಗಿದ್ದು, ಅದು ಒಂದು ಮಾತ್ರ ತೊಂದರೆ ಆಗಿದ್ರೆ ಅದಕ್ಕೆ ಇವಾಗ ಇತ್ತೀಚೆಗೆ ಒಳ್ಳೆ ಔಷಧಿಗಳಿದೆ ಅದು ಅಂಡಾಣು ಬಿಡುಗಡೆ ಆಗೋದಕ್ಕೆ, ಇದನ್ನು ಅದನ್ನು ತೊಗೊಂಡು ಉಳಿದಿದ್ದೆಲ್ಲ ಸರಿಯಾಗಿದ್ದಾಗ ಯಾವಾಗಲಾದರೂ ಒಂದ್ಸಲ ಖಂಡಿತ ಅದು ನಿಮಗೆ ಗರ್ಭಧಾರಣೆ ಆಗತ್ತೆ. ಆದರೂ ಕೂಡ ಕೆಲವು ಸಲ ನೀವು ಸ್ವಲ್ಪ ಬೇಗ ಆಗಲಿ ಅಂತಿದ್ರೆ ಒಂದು ಕೃತಕ ವೀರ್ಯಧಾರಣೆ ಆ ಥರ ಏನಾದರೂ ಪ್ರಯತ್ನ ಮಾಡ್ಬೋದು. ಅದನ್ನು ಮಾಡಿದ್ದೀವಿ ಮೇಡಮ್, ಅದು ಸಕ್ಸಸ್ ಆಗಲಿಲ್ಲ. ಹ್ಞೂ, ಅದೇ ಸ್ವಲ್ಪ. ಈಗ ಎಷ್ಟು ವಯಸ್ಸು ಎಷ್ಟು ನಿಮ್ಮ ವೈಫ್ಗೆ? ನಮ್ದು ನಮ್ಮ ವಯಸ್ಸು 33 ಮೇಡಮ್. ನಮ್ಮ ವೈಫ್ಗೆ 23 ಮೇಡಮ್. ಹ್ಮ್, ಅದೇ ಇನ್ನೂ ಒಂದೆರಡು ವರ್ಷ ನೀವು ನೋಡಿ, ನೀವು ಇನ್ನೂ ಚಿಕ್ಕ ವಯಸ್ಸು ಇರೋದ್ರಿಂದ ಒಂದೆರಡು ವರ್ಷ ಸ್ವಲ್ಪ ಅದು ಕೆಲವು ಕಾರಣಗಳಿಂದ ನಿಧಾನ ಆಗ್ತಾ ಇರತ್ತೆ. ಅದಾಗ್ಲಿಲ್ಲ ಅಂದ್ರೆ ಕೊನೆ ಸಲ ಒಂದ್ಸಲ ನೀವು ಇದು ಪ್ರಣಾಳ ಶಿಶು ವಿಧಾನ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಇದು ಮೆಥಡ್ ಅಲ್ಲಿಗೆ ಪ್ರಯತ್ನ ಮಾಡಬಹುದು. ನಾವು ಕಂಟಿನ್ಯೂ 4 ವರ್ಷದಿಂದಾನೇ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಇದೀವಿ, ಅದು ಏನು ಪರಿಣಾಮ ಬೀರ್ಲಿಲ್ಲ ಮೇಡಮ್. ಮೊನ್ನೆ ಒಂದು ಮೈನರ್ ಆಪ್ರೇಷನ್ ಕೂಡ ಮಾಡಿಸಿದೀವಿ, ಅದು ಅಂಡಾಣು ಬಿಡುಗಡೆ ಆಗೋದ್ಗೋಸ್ಕರ. ಅಲ್ಲ, ಇವಾಗ ಇನ್ನೊಂದ್ಸಲ ನೀವು ನಿಮ್ಮ ಸ್ತ್ರೀರೋಗ ತಜ್ಞರ ಹತ್ರ ಮತ್ತೊಂದ್ಸಲ ಯಾವ ರೀತಿ ಎಲ್ಲ ಒಂದ್ಸಲ ರಿವ್ಯೂ ಮಾಡಿ ಎಲ್ಲಿ ತೊಂದರೆ ಇದೆ ಅಂತ ನೋಡಿ. ಕಡೆ ಅವರು ಕರೆಕ್ಟ್ ರೂಟ್ ನಲ್ಲಿ ಹೋಗಿಲ್ಲ, ಒಂದಾದ್ಮೇಲೆ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೊಂಡಿಲ್ಲ ಅಂತಂದ್ಬಿಟ್ಟು ಗೊಂದಲಕ್ಕೆ ಬಿದ್ದಿದ್ದಾರೆ ಅಂತಕ್ಕಂಥದ್ದು. ಇನ್ನು ಸಾಕಷ್ಟು ಜನ ಕರೆ ಮಾಡ್ತಾನೆ ಇದ್ದಾರೆ, ಅವರಿಗೆ ಪರಿಹಾರವನ್ನ ಖಂಡಿತ ಕೊಡ್ತೀವಿ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.